ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾ ಇರೋ ಡಿಸೈನಿಗೆ ಆರೆಳೆ ದಾರ ತೊಗೊಂಡಿದ್ದೀನಿ, ಹಾಗೆ ನೀಡಲ್ ನಂಬರ್ 10.75 mm. ಇವತ್ತು ನಾನು ಆಗ್ತಾ ಇರೋದು ತುಂಬಾ ಸಿಂಪಲ್ ಆಗಿರೋ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥದ್ದು. ಹಾಗೆ ಹೊಸ ಡಿಸೈನ್ ಇದು, ಈಸಿ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ. ಟ್ರೈ ಮಾಡಿ ನೋಡಿ. ಸ್ಟಾರ್ಟಿಂಗಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ಸ್ಯಾರಿಗೆ ಹಾಕ್ಬೇಕಾದ್ರೆ ಜಿಗ್ಜ್ಯಾಗ್ ಮಾಡಿ ಸ್ಯಾರಿ ಎಡ್ಜಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ ಮಾಡಿದ್ದೀನಿ, ಹಾಗೆ ನಾಲ್ಕು ಚೈನ್ಗಳನ್ನು ತೊಗೊಂಡಿದ್ದೀನಿ. ಈ ನಾಲ್ಕು ಚೈನ್ನ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೊಳ್ಳೋದು. ನೋಡಿ, ಈ ರೀತಿ ನಾಲ್ಕು ಚೈನ್ ಆದಮೇಲೆ ಲಾಕ್ ಮಾಡ್ತೀವಲ್ವ, ಮತ್ತೆ ಎರಡು ಚೈನ್ನ ತೊಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಎರಡು ಚೈನ್ ನೇರಕ್ಕೇನೆ ನಾವು ಡಬಲ್ ಕ್ರೋಷಗಳನ್ನು ತೊಗೋಬೇಕು. ನೋಡಿ, ಈ ರೀತಿ ನಾಲ್ಕು ಚೈನ ಲಾಕ್ ಮಾಡಿಕೊಂಡು ಎರಡು ಚೈನ್ನ ತೊಗೊಂಡು ಮತ್ತೆ ನಾವು ನಾಲ್ಕು ಡಬಲ್ ಕ್ರೋಷಗಳನ್ನು ತೊಗೋಬೇಕು. ನೋಡಿ, ಈ ರೀತಿ ಕಂಬಗಳನ್ನು ನಾವು ತೊಗೋಬೇಕಾಗುತ್ತೆ. ಡಬಲ್ ಕ್ರೋಷ ಕಂಬ ಎರಡು ಒಂದೇ ಈ ಥರ ನಾವು ನೀಟಾಗಿ ಒಂದೇ ಲೆವೆಲಲ್ಲಿ ಪಕ್ಕ ಪಕ್ಕದಲ್ಲೇ ತೊಗೋಬೇಕು, ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು. ನೋಡಿ, ಈ ರೀತಿಯಾಗಿ ನಾಲ್ಕು ಇಲ್ಲಾಂದರೆ ಐದು ಕಂಬ ಕೂಡ ತೊಗೋಬೋದು. ಮತ್ತು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಒಂದು ಮೀಡಿಯಮ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ನೋಡಿ, ಈ ರೀತಿ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತೊಗೋಬೇಕು. ನೋಡಿ, ಈ ರೀತಿ ಒಂದು ಡಬಲ್ ಕ್ರೋಶ ತೊಗೊಂಡಾದ್ಮೇಲೆ ಈಗ ಬೀಡ್ ಸುತ್ತ ಕವರ್ ಆಗೋ ಥರ ನಾಲ್ಕು ಇಲ್ಲಾಂದರೆ ಐದು ಚೈನ್ಗಳನ್ನು ತೊಗೋಬೇಕು. ನಾಲ್ಕು ಇಲ್ಲಾಂದರೆ ಐದು ಚೈನ್ನ ತಗೊಂಡು ಈ ಕಡೆಯಿಂದ ನಾಲ್ಕನೇ ಕಂಬ ಏನಿರುತ್ತೆ ನೋಡಿ, ಅದ್ರ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ, ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನಾಲ್ಕನೇ ಕಂಬ ಏನಿರುತ್ತೆ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ, ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಈ ಥರ ಬೀಡ್ ಸುತ್ತ ಚೈನ್ ಕವರ್ ಆಗಬೇಕು ಆ ರೀತಿ. ನೆಕ್ಸ್ಟು ಎರಡು ಚೈನ್ನ ತಗೋಬೇಕು. ಎರಡು ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಅಲ್ಲೇನು ನಾಲ್ಕು ಇಲ್ಲಾಂದರೆ ಐದು ಚೈನ್ನ ತೊಗೊಂಡಿರ್ತೀವಿ, ಅದಕ್ಕೆ ನಾವು ಡಬಲ್ ಕ್ರೋಶಗಳನ್ನು ತಗೋಬೇಕು. ನೋಡಿ, ಈ ರೀತಿ ಇಲ್ಲಿ ಐದು ಇಲ್ಲಾಂದರೆ ಆರು ಡಬಲ್ ಕ್ರೋಶಗಳನ್ನು ನಾವು ತಗೋಬೋದು. ನೋಡಿ, ಈ ರೀತಿ ನೀಟಾಗಿ ಒಂದೇ ಲೆವೆಲಲ್ಲಿ ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶನ ತೊಗೋಬೇಕು. ಇಲ್ಲಿ ನಾಲ್ಕು ಇಲ್ಲ ಅಂದರೆ ಐದು ಡಬಲ್ ಕ್ರೋಶ ತೊಗೋಬೋದು, ನಿಮಗೆ ಸ್ಪೇಸ್ ಇದೆ ಅಂದರೆ ಆರು ಕೂಡ ತೊಗೋಬೋದು. ಅದಾದಮೇಲೆ ನೋಡಿ, ಈ ಥರ ಮಾಡ್ಕೋಬೇಕು. ನಾವೇನು ಒಂದು ಡಬಲ್ ಕ್ರೋಶನ ತೊಗೊಂಡಿರ್ತೀವಿ ಸ್ಲ್ಯಾಂಟಿಂಗ್ ಟೈಪಲ್ಲಿ, ಅದಕ್ಕೂ ಕೂಡ ನಾವು ಡಬಲ್ ಕ್ರೋಶನ ತೊಗೋಬೇಕು. ಆ ಕಡೆ ಒಂದು ಐದು ಡಬಲ್ ಕ್ರೋಶ ತೊಗೊಂಡಿದ್ರೆ ಈ ಸ್ಲ್ಯಾಂಟಿಂಗ್ ಏನೊಂದು ಡಬಲ್ ಕ್ರೋಶ ತೊಗೊಂಡಿರ್ತೀವಿ ಇದಕ್ಕೆ ಕೂಡ ಒಂದು ಐದು ಡಬಲ್ ಕ್ರೋಶಗಳನ್ನು ತೊಗೋಬೇಕು. ನೋಡಿ, ಈ ರೀತಿ ಅಲ್ಲಿ ಎಷ್ಟು ಡಬಲ್ ಕ್ರೋಶ ತೊಗೊಂಡಿರ್ತೀವಿ ಅಲ್ಲಿ ಚೈನಿಗೆ ಅಷ್ಟೇ ಡಬಲ್ ಕ್ರೋಶನ ಇಲ್ಲಿ ಒಂದು ಡಬಲ್ ಕ್ರೋಶ ತೊಗೊಂಡಿರ್ತೀವಲ್ವ, ಅದಕ್ಕೆ ಕೂಡ ತೊಗೋಬೇಕಾಗುತ್ತೆ. ನೀವು ಒಂದು ಆರ್ಚ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ಬಾಕಿ ಆರ್ಚ್ಗಳನ್ನೆಲ್ಲ ಅದೇ ಥರ ಮಾಡ್ತಾ ಹೋಗೋದು. ನೋಡಿ, ಈ ಥರ ಬರುತ್ತೆ ನಮಗೆ ಸ್ಲ್ಯಾಂಟಿಂಗ್ ಆರ್ಚು. ನೆಕ್ಸ್ಟು ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ನೀವು ಕಂಬಗಳನ್ನು ಇನ್ನೂ ಜಾಸ್ತಿ ತೊಗೊಂಡ್ರೆ ಆರ್ಚ್ ಇನ್ನೂ ಉದ್ದ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಕೂಡ. ಇದಾದಮೇಲೆ ನಾಲ್ಕು ಚೈನ್ನ ತೊಗೋಬೇಕು. ಈ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಆ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು. ಈ ರೀತಿ ಲಾಕ್ ಮಾಡಿ ಆದಮೇಲೆ ಈಗ ನಾವು ಎರಡು ಚೈನ್ನ ತೊಗೋಬೇಕು. ಎರಡು ಚೈನ್ನ ತೊಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ನಾಲ್ಕು ಇಲ್ಲಾಂದರೆ ಐದು ಡಬಲ್ ಕ್ರೋಶಗಳನ್ನು ತೊಗೋಬೇಕು. ತುಂಬಾ ಈಸಿ ಇದೆ ಡಿಸೈನು, ಒಂದೇ ಸ್ಟೆಪ್ಪಲ್ಲಿ ಆಗ್ತಾ ಹೋಗೋದು. ನಿಮಗೇನು ಟೈಮ್ ಹೋಗೋದೇ ಗೊತ್ತಾಗಲ್ಲ, ಫಾಸ್ಟಾಗಿ ಆಗ್ತಾ ಹೋಗ್ಬೋದು ಡಿಸೈನ್ನ, ನಿಮಗೇನು ಜಾಸ್ತಿ ಕಷ್ಟ ಅನಿಸೋದೇ ಇಲ್ಲ. ಇದರಲ್ಲಿ ಬೀಡ್ಸ್ ಕೂಡ ಏನು ಜಾಸ್ತಿ ಇನ್ಸರ್ಟ್ ಮಾಡೋದಿಲ್ಲ, ಹಾಗಾಗಿ ಫಾಸ್ಟ್ ಮೂವಿಂಗ್ ಡಿಸೈನ್ ಇದು. ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೋಬೋದು, ಹಾಗೆ ರಿಂಕಲ್ಸ್ ಕೂಡ ಬರಲ್ಲ. ಇಲ್ಲಿ ನಾಲ್ಕು ಡಬಲ್ ಕ್ರೋಶಗಳನ್ನು ತೊಗೊಂಡಾದ್ಮೇಲೆ ನಾವೊಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ಸ್ ಇನ್ಸರ್ಟ್ ಮಾಡಿ ಮತ್ತೆ ನಾವೊಂದು ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಡಬಲ್ ಕ್ರೋಶನ ತೊಗೋಬೇಕು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ನೋಡಿ, ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶ ಮತ್ತು ಫುಲ್ಲು ಬೀಡ್ಸ್ ಕವರ್ ಆಗೋ ಥರ ಚೈನು, ನಾಲ್ಕು ಇಲ್ಲಾಂದರೆ ಐದು ಚೈನು, ಅದನ್ನು ನಾಲ್ಕನೇ ಡಬಲ್ ಕ್ರೋಶ ಕಂಬ ಏನಿರುತ್ತೆ ಮೇಲ್ಗಡೆ ಹೋಲು ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಎರಡು ಚೈನ್ನ ತೊಗೋಬೇಕು. ಎರಡು ಚೈನ್ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತೊಗೊಂಡು ಆ ನಾಲ್ಕು ಇಲ್ಲಾಂದರೆ ಐದು ಚೈನ್ ತೊಗೊಂಡಿರ್ತೀವಲ್ವ, ಅದು ಫುಲ್ ಕವರ್ ಆಗೋ ಥರ ನಾವು ಡಬಲ್ ಕ್ರೋಶಗಳನ್ನು ತೊಗೋಬೇಕಾಗುತ್ತೆ. ಐದು ಇಲ್ಲಾಂದರೆ ಆರು ಕೂಡ ತೊಗೋಬೋದು, ನಿಮಗೆ ಎಷ್ಟು ಹಿಡಿಯುತ್ತೆ ನೋಡ್ಕೊಳ್ಳಿ, ಅಷ್ಟು ಡಬಲ್ ಕ್ರೋಶಗಳನ್ನು ಫಿಲ್ ಮಾಡ್ಕೋಬೇಕು. ಇಲ್ಲಿ ಚೈನಿಗೆ ಎಷ್ಟು ಡಬಲ್ ಕ್ರೋಶಗಳನ್ನು ತೊಗೊಂಡಿರ್ತೀವಿ ಅಷ್ಟೇ ಡಬಲ್ ಕ್ರೋಶನ ನೆಕ್ಸ್ಟು ಕಂಬ ಏನು ತೊಗೊಂಡಿರ್ತೀವಲ್ವ ಅದಕ್ಕೂ ಕೂಡ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಡಬಲ್ ಕ್ರೋಶಗಳನ್ನು
ನೀಟಾಗಿ ಬರುತ್ತೆ ಆರ್ಚು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟ್ರೈ ಮಾಡಿ ನೋಡಿ, ಒಂದು ಆರ್ಚ್ ಹಾಕಿದ್ಮೇಲೆ ನಿಮಗೆ ಬಾಕಿ ಆರ್ಚ್ಗಳನ್ನೆಲ್ಲ ಅದೇ ಥರ ಆಗ್ತಾ ಹೋಗೋದಷ್ಟೇ. ತುಂಬಾ ಈಸಿ ಇದೆ, ಆದರೆ ಒಂದು ಆರ್ಚ್ನ ನೀಟಾಗಿ ಹಾಕೋದನ್ನು ಕಲ್ತ್ಕೋಬೇಕು. ನೋಡಿ ಇಲ್ಲಿ ಎಷ್ಟು ಕಂಬ ಹಿಡಿಯುತ್ತೆ ಅಷ್ಟು ಕಂಬಗಳನ್ನು ಹಾಕಿ ಆರ್ಚ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು. ಒಂದು ಆರ್ಚಲ್ಲಿ ಎಷ್ಟು ಕಂಬಗಳನ್ನು ಹಾಕಿರ್ತೀರಲ್ಲ ಅಷ್ಟೇ ಕಂಬಗಳನ್ನು ನೆಕ್ಸ್ಟ್ ಆರ್ಚಿಗೆ ಕೂಡ ಆಗ್ತಾ ಹೋಗೋದಷ್ಟೇ. ಮತ್ತು ಅಲ್ಲಿ ನಾಲ್ಕು ಚೈನ್ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು. ಈ ಆರ್ಚ್ನ ಕೂಡ ಅಷ್ಟೇ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ. ತುಂಬ ಫ್ಲ್ಯಾಟ್ ಕೂಡ ಮಾಡಬಾರ್ದು, ತುಂಬ ಈಸಿ ಇದೆ. ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನ್ ಇದು. ಅಲ್ಲೇನು ನಾಲ್ಕು ಚೈನ್ ಗ್ಯಾಪ್ ಇದೆ, ಅಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ಫುಲ್ ಸ್ಯಾರಿಗೆ ಹಾಕಿದ್ದೀನಿ ನೋಡಿ, ಫಿನಿಶ್ ಆದಮೇಲೆ ಈ ಥರ ಕಾಣಿಸುತ್ತೆ. ಕುಚ್ಚೆಲ್ಲ ಕಟ್ಟಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗೆ ತುಂಬ ಈಸಿ ಇದೆ. ಹೊಸ ಡಿಸೈನ್ ಇದು, ಆರಾಮಾಗಿ ಟ್ರೈ ಮಾಡ್ಕೋಬೋದು. ರಿಂಕಲ್ಸ್ ಕೂಡ ಬರಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಫಿನಿಷಿಂಗ್ ಎಲ್ಲ. ಒಂದೇ ಸ್ಟೆಪ್ಪಲ್ಲಿ ಹಾಕೋದಲ್ವಾ, ಹಾಗಾಗಿ ಫಾಸ್ಟಾಗಿ ಡಿಸೈನ್ ಹಾಕ್ತಾ ಹೋಗ್ಬೋದು. ನಿಮಗೆ ಬೀಡ್ಸ್ ಎಲ್ಲ ಜಾಸ್ತಿ ಇನ್ಸರ್ಟ್ ಮಾಡೋದಿಲ್ಲ ಈ ಡಿಸೈನಲ್ಲಿ, ಈಸಿ ಇದೆ, ಖರ್ಚು ಕೂಡ ಏನಂತ ಜಾಸ್ತಿ ಬರಲ್ಲ. ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಕೊಳ್ಳಿ. ಹಾಗೆ ಕಡಿಮೆ ಖರ್ಚಲ್ಲಿ ಒಂದು ಗ್ರ್ಯಾಂಡ್ ಆಗಿರೋ ಡಿಸೈನು, ಹಾಗೆ ಬೇಗ ಒಂದು ಡಿಸೈನ್ ಹಾಕಿ ಮುಗಿಸ್ಬೇಕು ಅಂದರೆ ಈ ರೀತಿ ಡಿಸೈನ್ನ ಟ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಡಿಸೈನಿಗೆ 450 ಅಬೌ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.